ಗೈಸ್, ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋ. ಸೆಂಡ್ ಡೇಟ್ ವಿಶಿಗೆ ಬರ್ತೀನಿ. ಬಿಗ್ ಬಾಸ್ ಅವ್ರಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ, ನೋಡ್ಕೋಬೋಣ, ಆಮೇಲೆ ಮಾತಾಡೋಣ, ಬನ್ನಿ. ಸದಸ್ಯರು ಯಾರ ಬಳಿ ಹಂಚಿಕೊಳ್ಳದ ಒಂದು ಘಟನೆಯನ್ನು ಹೇಳಿಕೊಳ್ಳಬಹುದು. ಒಳ್ಳೆ ಕೆಲಸ. ಊಟ ಮಾಡಿದೆ ಅಂತ ಕೇಳೋರು ಇಲ್ಲಿಲ್ಲ, ಹುಷಾರಿಲ್ಲ, ಕಷ್ಟ ದಿನಗಳು, ಕೆಲವೊಂದು ಚಟಗಳಿಗೆ ಬಿದ್ದಿದ್ದೆ. ನಾನು ನಮ್ಮ ತಾಯಿಗೂ ಬೆಡ್ ರಿಡನ್ ಆಗಿರ್ತಾರೆ, ರಿಲೇಷನ್ಸ್ ಅಮ್ಮನ ತಲೆ ತುಂಬುತ್ತಾ ಇದ್ರು. ನಾನು ತುಂಬಾ ಅಮ್ಮನ ಮೇಲೆ ಕಿರ್ಚಾಡ್ತೀನಿ. ಆ್ಯಕ್ಚುಲಿ ಲೈಫಲ್ಲಿ ಎಲ್ಲರೂ ಮಾಡೋ ತಪ್ಪುಗಳಿದ್ದು, ಆ್ಯಂಡ್ ಇವಾಗ ಬಿಗ್ ಬಾಸ್ ಕಡೆಯಿಂದ ಒಂದು ಅವಕಾಶ ಸಿಕ್ಕಿದೆ, ಅವರ ಒಂದು ಕಷ್ಟ ದಿನಗಳನ್ನ ಹೇಳ್ಕೋಬೋದು, ಯಾರ ಹತ್ರ ಹೇಳೋಕ್ಕಾಗದಿರೋ ಒಂದು ನಾವುಗಳನ್ನ ಕೂಡ ಶೇರ್ ಮಾಡ್ಕೋಬೋದು. ಆ್ಯಂಡ್ ಎಲ್ಲರೂ ಕರೆಸಿದ್ದಾರೆ ಅಲ್ಲಿ, ನಮ್ಮ ಹನುಮಂತ್ ಅವರು, ಮತ್ತು ಇಲ್ಲಿ ತುಂಬ ಜನ ಆ್ಯಡ್ ಮಾಡಿಲ್ಲ, ಬಟ್ ಆಲ್ಮೋಸ್ಟ್ ಇಲ್ಲಿ ಆ್ಯಡ್ ಮಾಡೋರು ಎಲ್ಲರೂ ಕೂಡ ಕಣ್ಣೀರು ಆಗ್ತಾ ಇದ್ದಾರೆ. ಆ್ಯಂಡ್ ನಿಮ್ಗೆ ನೋಡ್ತಿರೋ ಹಾಗೆ ನಮ್ಮ ಶಿಷ್ಯರವರಿದ್ದಾರೆ, ತ್ರಿವಿಕ್ರಮ್ ಅವರಿದ್ದಾರೆ, ನಮ್ಮ ಧನರಾಜ್ ಹನುಮಂತು, ಆ್ಯಂಡ್ ನಮ್ಮ ಮಂಜಣ್ಣ, ಆ್ಯಂಡ್ ಚೈತ್ರ ಕುಂದಾಪುರ, ಆ್ಯಂಡ್ ಎಲ್ಲರ ಕಣ್ಣಲ್ಲೂ ಕಣ್ಣೀರು, ಜೊತೆಗೆ ನಮ್ಮ ಐಶ್ವರ್ಯ. ಅಂದರೆ ಎಲ್ಲರಲ್ಲೂ ಕೂಡ ನೋವುಗಳಿದೆ ಅನ್ನೋದು ಸತ್ಯ. ಎಷ್ಟೋ ಸಲ ಸ್ಪರ್ಧಿಗಳು ಮಾಡುವಂಥ ತಪ್ಪುಗಳಿಗೆ ನಾವು ಏನೇನೋ ಮಾತಾಡ್ತೀವಿ, ಎಷ್ಟೋ ಟ್ರೋಲ್ಗಳು ಕೂಡ ಆಗುತ್ತೆ, ನೆಗೆಟಿವ್ ಕೂಡ ಕಮೆಂಟ್ಸ್ ಬರುತ್ತೆ, ಬಟ್ ರಿಯಾಲಿಟಿ ಏನಂದರೆ ಇವತ್ತೊಂದು ಗೇಮ್ ಆಗಿದೆ ಅಷ್ಟೇ, ಇದೇ ಜೀವನ ಆಗಿರೋದಿಲ್ಲ. ಜೊತೆಗೆ ಮೇನಾಗಿ ಬಿಗ್ ಬಾಸ್ ಮನೆಯೇ ಶಾಶ್ವತ ಕೂಡ ಅಲ್ಲ. ಕೆಲವು ವಿಷಯಗಳಿಗೆ ತುಂಬ ಎಕ್ಸ್ಟ್ರೀಮ್ ಲೆವೆಲ್ಗೆ ಅವ್ರನ್ನ ಟ್ರೋಲ್ ಮಾಡೋದು ಕೂಡ ಒಳ್ಳೇದಲ್ಲ ಅಂತ ಅನ್ಸುತ್ತೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ, ಇಲ್ಲಿ ಇವಾಗೇನು ಈ ಟಾಸ್ಕ್ ಥರ ಕೊಟ್ಟಿದ್ದಾರೆ, ಅವ್ರಿಗೊಂದು ಅವಕಾಶ ಕೊಟ್ಟಿದ್ದಾರೆ, ಅದನ್ನು ಎಲ್ಲರ ಮುಂದೆ ಮಾಡಿದರೆ ತುಂಬ ಚೆನ್ನಾಗಿರ್ತಿತ್ತು ಅನಿಸುತ್ತೆ. ರೀಸನ್ ಏನಂದರೆ, ಅಲ್ಲಿರೋಂಥ ಅಷ್ಟು ಜನಕ್ಕೂ ಕೂಡ ಒಬ್ಬರು ನೋವೇನಿದೆ, ಅವ್ರ ಕಷ್ಟಗಳ ದಿನಗಳೇನು, ಏನು ಕತೆ ಅಂತ ಗೊತ್ತಾದರೆ ಇವಾಗ ಏನು ಆಗ್ತಿದೆ ವಿಷಯಗಳು ಅಷ್ಟು ಆಗಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಆ್ಯಂಡ್ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಕಷ್ಟಗಳಿದೆ, ಅದೇ ಸತ್ಯ. ಇವಾಗ ನಾವು ನೋಡ್ತೀವಿ, ಯಾರೋ ಒಬ್ಬರು ನೋಡ್ತೀವಿ, ಏ ಅವ್ರಿಗೆ ಏನು ಗುರು ಅಂತ ಅನ್ಕೋತೀವಿ, ಆದರೆ ರಿಯಲ್ ಲೈಫ್ ಅಂತ ಬಂದಾಗ, ಒಂದು ರಿಯಾಲಿಟಿ ಅಂತ ಬಂದಾಗ, ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಕಷ್ಟ ಇದ್ದಿದ್ದೆ. ಆನೆ ಬರ, ಆನೆಗೆ ಇರುವೆ ಬರ, ಇರುವೆ ಅಂತ ಹೇಳ್ತಾರಲ್ಲ, ಆ ರೀತಿ ಎಷ್ಟೇ ದೊಡ್ಡವರಾಗಿದ್ರು ಕೂಡ ಕಷ್ಟ ಅನ್ನೋದು ಯಾರನ್ನು ಬಿಟ್ಟಿದ್ದಲ್ಲ, ಅವ್ರಿಗೆ ಅವ್ರದೇ ಆದ ನೋವುಗಳಿದೆ. ಆ್ಯಂಡ್ ಇಲ್ಲಿ ಮೇನಾಗಿ ಕೆಲವರು ಮಾತ್ರ ಶೇರ್ ಮಾಡ್ಕೋತಿದ್ದಾರೆ, ಅದರಲ್ಲಿ ಅಂದರೆ ಕೆಲವೊಬ್ರು ಶೇರ್ ಮಾಡ್ಕೊಂಡ್ರೆ ಮಾತ್ರ ತೋರಿಸಿದ್ದಾರೆ. ಆ್ಯಂಡ್ ಅದರಲ್ಲಿ ನಮ್ಮ ಚೈತ್ರ ಕುಂದಾಪುರ ಅವರು ಶೇರ್ ಮಾಡ್ಕೊಂಡಿದ್ದೆ ಹೇಳ್ತಿದ್ದಾರೆ. ಸೊ ಇಲ್ಲಿ ಚೈತ್ರ ಕುಂದಾಪುರ ಅವರು ಯಾವುದೊಂದು ಬೇರೆ ಮನೆಗೆ ಹೋಗಿ ಪಾತ್ರೆ ಎಲ್ಲ ತೊಡಿತಾ ಇದ್ದೆ ಅಂತ ಹೇಳ್ತಿರುವಂಥದ್ದು. ಆ ಕಷ್ಟಗಳ ದಿನಗಳು, ಇವಾಗ 5 ಕೋಟಿ ಅದು ಇದೆಲ್ಲ ಬಂತು, ಯಾವ ಸತಿ ಯಾವ ಸುಳ್ಳು ನಿಮಗೆ ಬಿಟ್ಟಿದ್ದು ಓಕೆನಾ, ಆದರೆ ಕಷ್ಟ ದಿನಗಳಂತೂ ಬಿಟ್ಟಿಲ್ಲ. ಅಂದರೆ ಕೆಲವೊಂದು ಸಲ ಆ ಕಷ್ಟಗಳೇ ಕೆಲವೊಂದು ತಪ್ಪುಗಳನ್ನ ಮಾಡಿಸ್ಬಿಡುತ್ತೆ ಅಂತ ಕೂಡ ಅನಿಸುತ್ತೆ. ಜೊತೆಗೆ ಆ ನೋವುಗಳು, ಆ್ಯಂಡ್ ಇವತ್ತು ಭಗವಂತ ಇಷ್ಟು ಬೆಟರಾಗಿ ಇಟ್ಟಿದ್ದಾನೆ ಅಂತ ಖುಷಿ ಪಡಬೇಕಷ್ಟೇ, ಅದನ್ನು ಪಡ್ತಾರ, ಮನುಷ್ಯನ ಜನ್ಮ ಏನಂದರೆ ಅದು ಪಡಲ್ಲ, ಅದೇ ವಿಚಿತ್ರ. ಆ್ಯಂಡ್ ಮಂಜಣ್ಣ, ಆ್ಯಕ್ಚುಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಮಂಜಣ್ಣ ತುಂಬ ಡ್ರಿಂಕ್ಸ್ ಮಾಡ್ತಾರೆ, ಆ್ಯಂಡ್ ಬೇಡವಾದ ಚಟಗಳಿದೆ ಅಂತ ಕೂಡ ಅವರೇ ಒಪ್ಕೋತಾರೆ, ಡ್ರಿಂಕ್ಸ್ ಆಗಿ ಏನೋಕೆ. ಆ್ಯಂಡ್ ಅವಾಗ ವಿಚಾರಿಸ್ಕೊಳ್ಳೋರಿಲ್ಲ, ಏನಿಲ್ಲ, ಇವತ್ತು ಫ್ಯಾಮಿಲಿ ಇದೆ. ಆ್ಯಂಡ್ ಇದು ಎಲ್ಲರ ಲೈಫಲ್ಲೂ ಆಗುತ್ತೆ ಗೈಸ್. ಆ್ಯಂಡ್ ನಾನು ನಿಮ್ಗೆ ಹೇಳೋದಿಷ್ಟೇ, ಯಾವುದೇ ಆದರೂ ಒಂದು ವಿಷಯಗಳನ್ನ ಮಾಡ್ತೀರ ಅಂದರೆ ಡ್ರಿಂಕ್ಸ್ ಆಗ್ಬೋದು, ಸ್ಮೋಕ್ ಆಗ್ಬೋದು, ಏನೇ ಇರ್ಬೋದು, ಮಾಡಿ, ಮಾಡಲೇಬೇಡಿ ಅಂತ ಹೇಳಲ್ಲ, ಆದರೆ ಹ್ಯಾಬಿಟ್ ಮಾಡ್ಕೋಬೇಡಿ. ಅಂದರೆ ಚಟವಾಗಿ ತಗೊಂಡು ಅದನ್ನು ಪದೇ ಪದೇ ಮಾಡೋದು, ಅದಿಲ್ಲ ಅಂದರೆ ಬದುಕೋಕ್ಕೆ ಆಗಲ್ಲ, ಆ ಥರ ಜೀವನ ಬೇಡ. ಅಂದರೆ ನಾನು ಹೇಳ್ತೀನಲ್ಲ, ಬಿಗ್ ಬಾಸ್ ಕಲಿಯುವಂಥ ವಿಷಯಗಳಿದ್ದೇನೆ, ಕಲಿತೀನಿ ಅಂದರೆ ಪಾಸಿಟಿವ್ ತೊಗೋತೀನಿ ಅಂದರೆ, ಇಲ್ಲಿ ಎಷ್ಟೋ ಕಷ್ಟಗಳಿದೆಯಲ್ಲ, ಆ ಕಷ್ಟಗಳಿಗೆ ದಾರಿ ಮಾಡ್ಕೊಡ್ತಿರೋದು ಒಂದು ಯಾವುದಪ್ಪ ಅಂದರೆ ಕೆಲವು ತಪ್ಪುಗಳು ನಮ್ಮದು. ಸೊ ಆ ತಪ್ಪುಗಳನ್ನ ಸರಿ ಮಾಡ್ಕೋಬೋದು ನಾವು ಕೂಡ. ಆ್ಯಂಡ್ ಇಲ್ಲಿ ಒಬ್ಬರು ಕಷ್ಟ ಏನಿದೆ ಅದನ್ನು ನೋಡಿ ನಾವು ಆ ಕಷ್ಟಕ್ಕೆ ನಾವು ಹೋಗ್ದಂತ ಕೂಡ ಇರ್ಬೋದು. ಆ್ಯಂಡ್ ಮಂಜಣ್ಣವ್ರನ್ನ ನೋಡಿದ್ರೆ ಕ್ಲಿಯರಾಗಿ ಗೊತ್ತಾಗುತ್ತೆ ಅವ್ರು ಎಷ್ಟು ಕಷ್ಟಪಡಿದಾರೆ ಏನು ಕತೆ ಅಂತ. ಆ್ಯಂಡ್ ಇವಾಗ ಮಂಜಣ್ಣ ಮಾಡಬೇಕಾದ ಕೆಲಸ ಏನಂದರೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ, ಚೆನ್ನಾಗಿ ಯೂಸ್ ಮಾಡ್ಕೋಬೇಕಾಗುತ್ತೆ. ಅದ್ರ ಜೊತೆಗೆ ಮೇನಾಗಿ ನೆಕ್ಸ್ಟ್ ಗೇಮ್ಗಳನ್ನ ಚೆನ್ನಾಗಿ ಆಡಬೇಕಾಗುತ್ತೆ. ಆ್ಯಂಡ್ ತಂದೆ ತಾಯಿನ ತುಂಬ ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ. ಆ್ಯಂಡ್ ಎಲ್ಲದಕ್ಕೆ ಹೆಚ್ಚಾಗಿ ಆ ಡ್ರಿಂಕ್ಸ್ ಅದು ಇದೆಲ್ಲ ಏನಿದೆ ಅದನ್ನು ಬಿಡಬೇಕು, ಬಿಡ್ತಾರ ಆಗಲ್ಲ, ಅದೇ ಸತ್ಯ. ತಾಯಿಗೂ ಬೆಡ್ ರಿಡನ್ ಆಗಿರ್ತಾರೆ, ರಿಲೇಷನ್ಸ್ ಅಮ್ಮನ ತಲೆ ತುಂಬುತ್ತಾ ಇದ್ರು. ನಾನು ತುಂಬಾ ಅಮ್ಮನ ಮೇಲೆ ಕಿರ್ಚಾಡ್ತೀನಿ. ಆ್ಯಂಡ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಫ್ಯಾಮಿಲಿ ಅಂತ ಬಂದಾಗ ಇದ್ದಿದ್ದೇ ಕತೆ, ತಂದಾಕಿ ಖುಷಿ ಪಡೋಂಥ ಜನಗಳೇ ಜಾಸ್ತಿ. ಏನೋ ನಮ್ಮ ಫ್ಯಾಮಿಲಿನ ರೆಡಿ ಮಾಡ್ಕೋತೀವಿ, ಬಟ್ ಬೇರೆಯವ್ರ ಕಡೆಯಿಂದ ಬಂದಂಥ ಮಾತುಗಳೇನಿರುತ್ತೆ ಅದೇ ದೊಡ್ಡದಾಗ್ತಾ ಹೋಗುತ್ತೆ. ಅದನ್ನೇ ತಾಯಂದ್ರು ಕೂಡ ನಂಬ್ತಾರೆ ಎಷ್ಟೋ ಸಲ, ಅದೇ ಸತ್ಯ, ಫ್ಯಾಮಿಲಿ ಅದೇ ಥರ ಆಗುತ್ತೆ. ಆ್ಯಂಡ್ ಇಲ್ಲಿ ಕೂಡ ಐಶ್ವರ್ಯ ಇದ್ರಲ್ಲಿ ಕೂಡ ಅದೇ ರೀತಿ ಆಗಿದೆ. ಆ್ಯಂಡ್ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಎಷ್ಟೇ ತಾಯಿ ಮೇಲೆ ಪ್ರೀತಿ ಆಗಿ ಅಂತ ಹೇಳಿದ್ರು ಕೂಡ ನಾವು ಅತಿ ಹೆಚ್ಚು ಜಗಳಾಡದೆ ನಮ್ಮ ತಂದೆ ತಾಯಿ ಜೊತೆ. ಯಾಕೆ ಅಂದರೆ ಪ್ರೀತಿ ಗುರು ಅಷ್ಟೇ, ಇನ್ನೇನಿಲ್ಲ, ಪ್ರೀತಿ ಎಲ್ಲಿರುತ್ತೋ ಅಲ್ಲೇ ಜಗಳಗಳು ಜಾಸ್ತಿ ಆಗುವಂಥದ್ದು, ಅದಕ್ಕೆ ಹಂಗಾಗುತ್ತೆ. ಬಟ್ ಏನಪ್ಪ ಅಂದರೆ ತುಂಬ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ಬಾರ್ದು, ಎಲ್ಲವೂ ಕೂಡ ಒಂದು ಲಿಮಿಟ್ ಒಳಗೆ ಇತ್ತು ಅಂದರೆ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ಇದೆಲ್ಲ ಜೀವನದ ಪಾಠ ನಮಗೆ. ಹ್ಞೂ,
ಇವಾಗಲೂ ಕೂಡ ನಿಮ್ಗೆ ಎಷ್ಟೋ ಜನಕ್ಕೆ ಇದ್ದ ಇರುತ್ತೆ ಅನಿಸುತ್ತೆ. ಓಕೆನಾ, ಎಷ್ಟೋ ಜೀವನದಲ್ಲಿ ಇದಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಸುದೀಪ್ ಅಣ್ಣ ತಗೋಣ, ಶೋ ಅಂತ ಇಂಪಾರ್ಟೆಂಟ್ ಅಂತ ಕೊಟ್ಟರು, ಬಟ್ ಆ ಟೈಮ್ ಅಮ್ಮನ ಜೊತೆ ಕಳೆದಿದ್ರೆ ಹೆಂಗಿರ್ತಿತ್ತು, ಅದು ಲೈಫ್ ಲಾಂಗ್ ಕೊರೀತೆ ಅಣ್ಣಂಗೆ. ಓಕೆನಾ, ಯಾಕೆ ಅಂದರೆ ಹೋಗ್ಬೋದಾಗಿತ್ತೇನೋ, ನಾನು ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದಿತ್ತೇನೋ, ಅಮ್ಮ ಒಂದಿಷ್ಟು ಮಾತಾಡ್ತಿರೇನೋ ಅನ್ನೋದು ಬಂದೇ ಬರುತ್ತಲ್ಲ. ಅದೇ ರೀತಿಯೇ ನಮ್ಮೆಲ್ಲರ ಜೀವನದಲ್ಲೂ ಅಷ್ಟೇ, ಬಿಟ್ಕೊಡ್ಬಿಡಿ ಫ್ಯಾಮಿಲಿನ, ಅದು ಒಂದೇ ಹೇಳೋದು ನಾನು. ಆ್ಯಂಡ್ ಎಷ್ಟೋ ಸಲ ಎಷ್ಟೇ ಜಗಳ ಆಗ್ಬೋದು, ಬಟ್ ನೀವು ಅದನ್ನು ಕ್ಯಾರಿ ಮಾಡಿದಂತೆ ಲೈಫ್ನ ಜೊತೆ ಚೆನ್ನಾಗಿರಿ, ಅಂದರೆ ತಂದೆ ತಾಯಿ ಜೊತೆ ಚೆನ್ನಾಗಿರಿ, ಅದೇ ಮೇನ್ ಆಗುತ್ತೆ. ಆ್ಯಂಡ್ ನಿಮ್ಗೆ ಏನಿಸುತ್ತೆ ಗೈಸ್ ಇದನ್ನೆಲ್ಲ ನೋಡಿದಾಗ ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ಇವತ್ತೊಂದು ಎಮೋಷನಲ್ ಡೇ ಆಗಿರುತ್ತೆ ಅಂತ ಅನಿಸುತ್ತೆ ಬಿಗ್ ಬಾಸ್ ಮನೇಲಿ, ಕಾದು ನೋಡೋಣ. ಬಟ್ ಏನಪ್ಪ ಅಂದರೆ ಎಲ್ಲರ ಜೊತೆನೂ ಮಾತಾಡಿದರೆ ತುಂಬ ಚೆನ್ನಾಗಿರ್ತಿತ್ತು. ಇರಲಿ, ಏನೂ ಮಾಡೋಕ್ಕಾಗಲ್ಲ. ನಿಮ್ಗೆ ಏನಿಸ್ತು ಪ್ರೊಮೋ ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.